ವಿಚಾರಿಸಿ ದೊರೆಗಳಿಗೆ ಆ ವಿಷಯವನ್ನು ಅರಿಹುದು ನಮ್ಮ ಉದ್ಯೋಗ. ಏನೋ ಒಂದು ಗಲ್ಲಭೆ ಕೇಳಿಸ್ತಾ ಇದೆಯಲ್ಲ, ಯಾರು ಇಲ್ಲಿಗೆ ಬರುವ ಹಾಗೆ ಇಲ್ಲ. ಹಗ್ಗ ತನ್ನೇ ಈ ಕೋಣದ ಮೇಲೆ ಕಟ್ಟಿ ಹಾಕಿ.
ಅದುಡಿನ ಕುಟುಂಬದವರಿಗೆ ಕೊಡು. ಇದು ಕೋಣ ಕೋಣವನ್ನು ತರಲೇಬೇಕು. ಅವರು ಹಗ್ಗ ತರಲೇ ಇಲ್ಲ, ಕಟ್ಟಿ ಹಾಕ್ಲೇ ಇಲ್ಲ. ಅದಕ್ಕೆ ಈಗ ಸ್ವಲ್ಪ ಕಟ್ಟುವ. ಕಟ್ಟಿ ಹಾಕುವುದರ ಮೊದಲೊಂದು ವಿಚಾರಣೆ ಪರಿಚಯ ಬೇಕು. ಇಂಥವ್ರು ಇಲ್ಲಿಗೆ ಬಂದಿದ್ದಾರೆ ಹೋಗಿದ್ದಾರೆ ಅಂತ ಒಂದು ಹೇಳಬೇಕಲ್ಲ. ಹೌದೌದು, ಮಾಹಿತಿ ಬೇಕಲ್ಲ. ಅಲ್ಲಿ ಹೋಗಿ ಕೋಣ. ಕೋಣ ಅಲ್ಲ, ಹೌದು ತಲೆ ನೋಡು. ಕೋಡು ಅಂತ ಮೇಲೆ ನೋಡಿದ್ರೆ ಕೋಣಾಕೃತಿ, ಕೆಳಗೆ ನೋಡಿದ್ರೆ ದೈತ್ಯ ಆಕೃತಿ. ಹಾಗಿದ್ದರೆ ಇದು ಅರೆ ಕೋಣ. ಮಹೇಶ ಮಹೇಶ ಮತ್ತೆ ಓ ಈ ಕಳ ಮಹೇಶ, ಅದಕ್ಕಾಗಿ ನಾವು ಸೋಣಿತದ ಅಧಿಕಾರಿ. ಯಾರು? ನಾನು ನೂತನ ಅಧಿಕಾರಿ ನಮ್ಮ. ಇವರು ಹೊಸತ್ತು ಹೊಸತ್ತು ಹೊಸ ಸೇರ್ ಮಾಡಿ. ಇವರೆಲ್ಲ ನಮ್ಮವರೇ. ಮತ್ತೆ ಇವರ ಪರಿಚಯ ನಮಗೆ ಉಂಟು. ಈಗ ನಿಮಗೆಲ್ಲ ಮುಖಂಡ ಇವರ ಇವರು ಊರು ಯಾವುದು ಶೋಣಿತಪ್ಪ. ಇವರ ಅಪ್ಪ ವಿದ್ಯುನ್ಮಾಲಿ. ವಿದ್ಯುನ್ಮಾಲಿ ವಿದ್ಯುನ್ಮಾಲಿ ಹೌದು. ಅವರ ಸ್ವಂತ ಮಗನ? ಮತ್ತೆ ನಿನಗೆ ಹೇಗೆ ಗೊತ್ತಾಗ? ಅಲ್ಲ ಅವ್ರ ಮಗ. ಅವ್ರು ಇಲ್ಲಿ ಬಂದು ಸತ್ತು ಹೋದವರು. ಕೊಂದವರು ಮೋಸದಿಂದ. ನೀವು ಕೊಲ್ಲಿ ಹೇಗೆ ಮಾಡಿ? ದುಡಿಯುದು ಕೆಲಸ ಹೆಚ್ಚು. ನಾವು ಕೆಲಸ ಹೆಚ್ಚು ಮಾಡ್ತೇನವ. ಈಗ ಇಲ್ಲಿಗೆ ಬಂದದ್ದು ಯಾಕೆ? ನಾಕವನ್ನ ಪಡೆಯುವ ಉದ್ದೇಶ. ನನಗಾದ ದ್ರೋಹದಕ್ಕೆ ಪ್ರತೀಕಾರಗೈಯುವುದಕ್ಕೆ ಬಂದದ್ದು. ಅದಕ್ಕೆ ಒಳಗೆ ಅಪ್ಪ ಇದ್ದಾನ? ಸೂರಪ್ಪ ಅವರು ಒಳಗಿದ್ದಾರೆ. ಅವನಲ್ಲಿ ಹೋಗಿ ಹೇಳು, ಶೋಣಿತದ ಅಧಿಕಾರಿಯಾದಂತಹ ಮಹೇಶ ಬಂದಿದ್ದಾನೆ. ನಾಕದ ಬಟ್ಟವನ್ನು ನನ್ನ ವಶಕ್ಕೆ ಬಿಟ್ಟುಕೊಳ್ಳಬೇಕೆ. ಮುಚ್ಚಬೇಕಾ? ಏನು ಹೋಗುವುದಿಲ್ವಾ? ಹೋಗುದಲ್ಲ, ಏನು ಸ್ವರ್ಗ ಲೋಕದ ಮಟ್ಟವನ್ನು ಬಿಟ್ಟುಕೊಡೋದಕ್ಕೆ ಅಷ್ಟು ಸುಲಭದಲ್ಲಿ ಆಗ್ತದೆ? ಪಡೆಯುವುದಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ ನಿಮಗೆ ಗೊತ್ತಿದೆ. ಸತ್ತ ಅಧ್ವರವನ್ನು ಮಾಡುವುದರ ಮೂಲಕವಾಗಿ ಮೂರು ಮೂರ್ತಿಗಳ ಮನಸ್ಸನ್ನು ಮೆಚ್ಚಿಸಿಕೊಂಡು ಪ್ರಸಾದ ರೂಪವಾಗಿ ಪಡೆದಂತಹ ನಾಕವನ್ನು ಪಡೆಯುವುದಕ್ಕೆ ಬಂದ್ರೆ ನಿಮ್ಮ ಸಾಮೂಹಿಕ ಹತ್ಯೆ ಮಾಡ್ತೇನೆ. ಹತ್ಯೆ? ನಾನು ನಿಮ್ಮ ಹತ್ರ ಒಂದು ಕೇಳುದು, ನೀವು ಹುಟ್ಟಿದ ತಕ್ಷಣ ಮೇಲೆ ಇಲ್ಲಿ ನೋಡುದು, ಕೆಳಗೆ ನೋಡ್ಲಿಕ್ಕೆ ಆಗುದಿಲ್ಲ. ನಮಗೆ ಹಾಗೆ ಇರುವುದೇ ಮೇಲಿನವರು. ಒಳ್ಳೇದಾಯ್ತು, ಒಳ್ಳೇದಾಯ್ತು. ಕಳಮಹಿಷನನ್ನು ಕಟ್ಟುವುದಕ್ಕೆ ಬಂದವರು ನಾವು. ಕಟ್ಟುವುದಿಲ್ಲ. ಸುರಪ್ಪನಲ್ಲಿ ತಿಳಿಸಿ ಯಾರು ನಿರೀಕ್ಷೆಯಲ್ಲಿ